ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಿರಿಯ ನಾಗರಿಕರಿಗೆ ಹೊಸ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರೋದರೊಂದಿಗೆ ಉಳಿತಾಯ ಯೋಜನೆಗೆ ಬಡ್ಡಿ ದರವನ್ನ ಹೆಚ್ಚು ಕೂಡ ಮಾಡಿದ್ದಾರೆ ಎಷ್ಟು ಶೇಕಡಾ ಹೆಚ್ಚಿಸಿದ್ದಾರೆ ಅಂತ ನೋಡೋಣ ಈ ಸ್ಟೋರಿಯಲ್ಲಿ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಿರಿಯ ನಾಗರಿಕರಿಗೆ ಹೊಸ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರೋದರೊಂದಿಗೆ ದೊಡ್ಡ ಘೋಷಣೆ ಮಾಡಿದ್ರು ಅದರ ಅಡಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಬಡ್ಡಿ ದರವನ್ನ ಶೇಕಡಾ 8.2 ಕ್ಕೆ ನಿಗದಿಪಡಿಸಲಾಗಿದೆ ಇಲ್ಲಿ ಮಾಡುವ ಹೂಡಿಕೆ ಮೇಲೆ ಮಾಸಿಕವಾಗಿ ಮಾಸಿಕ ಆಧಾರ ನೋಡಿದ್ರೆ 20-500 ರೂಪಾಯಿ ಬಡ್ಡಿ ಸಿಗುತ್ತೆ ಬ್ಯಾಂಕ್ ಎಫ್ಡಿ ಮತ್ತು ಸಣ್ಣ ಉಳಿತಾಯ ಯೋಜನೆಗಳು ಎರಡು ಕಡಿಮೆ ಅಪಾರದ ಹೂಡಿಕೆಯ ಆಯ್ಕೆಗಳಾಗಿವೆ ಹಿರಿಯ ನಾಗರಿಕರ ಉಳಿತಾಯದ ಯೋಜನೆಯಲ್ಲಿ ಲಭ್ಯವಿರುವ ಬಡ್ಡಿ ದರವು ಪ್ರಸ್ತುತ ದಾಖಲೆ ಮಟ್ಟದಲ್ಲಿದೆ ಹೂಡಿಕೆಗಾಗಿ ಈ ಆಯ್ಕೆಯನ್ನು ಪರಿಗಣಿಸುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಬಡ್ಡಿ ದರವನ್ನ 8.2 ಕ್ಕೆ ನಿಗದಿಪಡಿಸಲಾಗಿದೆ ಏನಿದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ನಿವೃತ್ತಿಯ ನಂತರ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯನ್ನ ದೇಶದ ಹಿರಿಯ ನಾಗರಿಕರಿಗಾಗಿ ಆರಂಭಿಸಲಾಗಿದೆ ಈ ಯೋಜನೆಯಡಿ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಹಣವನ್ನ ಪಡೆಯಬಹುದಾಗಿದೆ ಹೂಡಿಕೆ ಮಿತಿ 15 ಲಕ್ಷದಿಂದ 30 ಲಕ್ಷಕ್ಕೆ ಏರಿಕೆ ಹಿರಿಯ ನಾಗರಿಕರ ಉಳಿತಾಯದ ಯೋಜನೆಯಲ್ಲಿ ಹೂಡಿಕೆ ಮಿತಿಯನ್ನ 15 ಲಕ್ಷದಿಂದ 30 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈ ಬದಲಾವಣೆಯಿಂದ ಹಿರಿಯ ನಾಗರಿಕರಿಗೆ ಮೊದಲಿಗಿಂತ ಹೆಚ್ಚಿನ ಹೂಡಿಕೆಯ ಲಾಭ ಸಿಗುತ್ತೆ ಸೆಪ್ಟೆಂಬರ್ ಅಂತ್ಯದ ತ್ರೈಮಾಸದಲ್ಲಿ ಬಡ್ಡಿ ದರವನ್ನ ಶೇಕಡಾ 8.2 ಕ್ಕೆ ಹೆಚ್ಚಿಸಲಾಗಿದೆ ಹಿಂದಿನ ತ್ರೈಮಾಸಿಕದಲ್ಲಿ ಇದು ಶೇಕಡಾ 8 ರಷ್ಟಿತ್ತು ಅದಕ್ಕೂ ಮೊದಲು ಅದರ ಬಡ್ಡಿ ದರ ಶೇಕಡಾ 7.6 ರಷ್ಟಿದ್ದು ಹೂಡಿಕೆ ಮಿತಿ 15 ಲಕ್ಷ ರೂಪಾಯಿ ಆಗಿತ್ತು ಮೊದಲ ಪ್ರತಿ ತಿಂಗಳು 9500 ರೂಪಾಯಿ ಲಾಭ ಗರಿಷ್ಠ ಹೂಡಿಕೆ ಮಿತಿಯನ್ನ ಹೆಚ್ಚಿಸಿ ಬಡ್ಡಿ ದರವನ್ನ ಹೆಚ್ಚಿಸಿದ್ರಿಂದ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಗಳಿಸುವ ಆದಾಯವು ಮೊದಲಿಗಿಂತ ದುಪ್ಪಟ್ಟಾಗಿದೆ ಈ ಮೊದಲು ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಾಗ 7.6% ಬಡ್ಡಿಯಂತೆ ಮೆಚುರಿಟಿ ವೇಳೆ 20.70 ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಅಂದ್ರೆ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ 1,14,000 ರೂಪಾಯಿ ಮತ್ತು ಮಾಸಿಕವಾಗಿ ನೋಡಿದ್ರೆ 9,500 ರೂಪಾಯಿ ಸಿಗ್ತಾ ಇತ್ತು 20,500 ರೂಪಾಯಿ ಲಾಭ ಹೂಡಿಕೆ ಮಿತಿಯನ್ನ 30 ಲಕ್ಷಕ್ಕೆ ಹೆಚ್ಚಿಸಿ ಮತ್ತು ಬಡ್ಡಿ ದರವನ್ನ ಶೇಕಡಾ 8.2 ಕ್ಕೆ ಏರಿಸಿದ ಪರಿಣಾಮ 5 ವರ್ಷಗಳ ಮೆಚುರಿಟಿ ಅವಧಿಯಲ್ಲಿ 12.30 ಲಕ್ಷದ ಬಡ್ಡಿಯೊಂದಿಗೆ ಒಟ್ಟು 42.30 ಲಕ್ಷ ರೂಪಾಯಿ ಸಿಗಲಿದೆ ಇದನ್ನ ವಾರ್ಷಿಕ ಆಧಾರದ ಮೇಲೆ ಲೆಕ್ಕ ಹಾಕಿದ್ರೆ 2,46,000 ರೂಪಾಯಿ ಮತ್ತು ಮಾಸಿಕ ಆಧಾರದಲ್ಲಿ ನೋಡಿದ್ರೆ 20,500 ರೂಪಾಯಿ ಆಗುತ್ತೆ 1.5 ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಸರ್ಕಾರವು ತ್ರೈಮಾಸಿಕ ಆಧಾರದ ಮೇಲೆ ಬಡ್ಡಿ ದರವನ್ನು ಪರಿಷ್ಕರಿಸುತ್ತೆ ಇದರಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಬೇರೆ ಬೇರೆ ಖಾತೆ ಅಥವಾ ಜಂಟಿ ಖಾತೆಯನ್ನು ತೆರೆಯಬಹುದು ವಿಶೇಷ ಅಂದರೆ ಆದಾಯ ತೆರಿಗೆ ಖಾತೆಯ ಸೆಕ್ಷನ್ 80C ಅಡಿಯಲ್ಲಿ ಇದರಲ್ಲಿ ಹೂಡಿಕೆ ಮೇಲೆ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದಾಗಿದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ